ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 40, ಕೃಷ್ಣಾವತರಣ ಸಂದೇಶ. ಹೀಗೆ ಮನೋಲಯ ಸಾಧಿಸಿಕೊಂಡ ಪರೀಕ್ಷಿತ್ ಮಹಾರಾಜ ಮಾಧವನ ಜನ್ಮ ವೃತ್ತಾಂತವನ್ನು ಕೇಳಬಯಸಿ ಕೈ ಜೋಡಿಸಿಕೊಂಡು, ಸ್ವಾಮಿ, ಕಾಯಕ್ಕೆ ಕಾಲ ಸನ್ನಿಹಿತವಾಗುತ್ತಿದೆ. ಮಹಾರ್ಷಿಯ ಶಾಪ ನೆರವೇರುವ ಸಮಯ ಹತ್ತಿರವಾಗುತ್ತಿದೆ. ಅದಕ್ಕೆ ನಾನೂ ಸಂತೋಷದಿಂದ ಸಂಸಿದ್ಧನಾಗಿದ್ದೇನೆ. ಆದರೆ ಕಾಯದಲ್ಲಿ ಜೀವ ಇರುವವರೆಗೂ ಸಚ್ಚಿಂತನೆ, ಸತ್ಸ್ಮರಣೆ, ಸತ್ಶ್ರವಣ ಮಾಡಬೇಕೆನ್ನುವ ದೀಕ್ಷಾಬದ್ಧನಾಗಿ ಇರುವುದರಿಂದ ದೀಕ್ಷೆಗೆ ಯಾವ ಬಗೆಯ ಭಂಗವೂ ಉಂಟಾಗದಿರುವಂತೆ ಈ ಮಿಕ್ಕ ಸಮಯದಲ್ಲೂ ಕೂಡ ಆನಂದ ನಂದನನ ಸುಂದರ ವದನಾರವಿಂದ ನನ್ನ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯಲಿ, ಅವನ ಲೀಲಾರೂಪ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಲಿ ಎಂದು ಆಶಿಸುತ್ತಿದ್ದೇನೆ. ಗೋಪಾಲನ ಜನ್ಮ ಶುಭ ಸಮಯ ಎಂಥದೋ, ಜನ್ಮ ಕಾಲದಲ್ಲಿ ಎಂಥ ಚಿತ್ರ ವಿಚಿತ್ರ ಶುಭಗಳು ಲೋಕದಲ್ಲಿ ಕಾಣಿಸಿದುವೋ, ಕಂಸನಿಗೆ ಆ ಬಾಲಕನನ್ನು ಕೊಲ್ಲಬೇಕು ಎನ್ನುವ ಕ್ರೋಧ ಏತಕ್ಕೋಸ್ಕರ ದಿನ ದಿನಕ್ಕೂ ಅಭಿವೃದ್ಧಿಯಾಯಿತೋ, ಆ ಕಂಸನ ಮತ್ತು ಆ ಗೋಪಾಲನ ಜನ್ಮ ವೃತ್ತಾಂತಗಳನ್ನು ನನ್ನ ಅಂತ್ಯಕಾಲದಲ್ಲಿ ಕೇಳುವಂತೆ ಮಾಡಿ, ನನ್ನ ಪ್ರಾಣವೂ ಸಹ ಈ ಗೋಪಾಲನಲ್ಲಿ ಸೇರಿ ಹೋಗುವಂತೆ ಮಾಡಿ ಎಂದು ಪ್ರಾರ್ಥಿಸಿದ. ಶುಕ ಇದನ್ನು ಕೇಳಿ ಮತ್ತಷ್ಟು ಆನಂದಿತನಾಗಿ, ಮಹಾರಾಜ, ನೀನು ಈ ಮಿಕ್ಕ ಸ್ವಲ್ಪ ಸಮಯವನ್ನೂ ಗೋಪಾಲನ ಲೀಲಾಶ್ರವಣದಿಂದ ಕಳೆಯುವುದೇ ನನಗೂ ಅತ್ಯಂತ ಆನಂದದಾಯಕವಾದುದು. ಗೋಪಾಲನ ಜನ್ಮ ಧರ್ಮ ಸ್ಥಾಪನೆಯ ನಿಮಿತ್ತವಾಗಿ ಆದದ್ದು. ಅದೊಂದು ಮಹಾಮರ್ಮ. ಕರ್ಮ ಪರಿಪಕ್ವವಾದವರಿಗೆ ಆ ಜನ್ಮ ರಹಸ್ಯ ಗ್ರಹ್ಯವಾಗುವುದು. ಅದಿಲ್ಲದವರಿಗೆ ಲೋಕವೇ ಒಂದು ಪಾಪ ಕೂಪ, ಅದರಲ್ಲೇ ಮುಳುಗಿ ಅದರಲ್ಲೇ ತೇಲಿ ಅದರಲ್ಲೇ ಲಯವಾಗುವರು. ಅಂಥವರ ಚಿಂತೆ ನಮಗೆ ಬೇಕಾಗಿಲ್ಲ. ಉದ್ಧಾರವಾಗಬೇಕು ಎನ್ನುವವರಿಗೆ ತಕ್ಕ ವರಪ್ರಸಾದ ಕೊಡೋಣ. ಮಹಾರಾಜ, ಪೂರ್ವದಲ್ಲಿ ಯದುವಂಶದ ಅಹುಕ ಎನ್ನುವ ರಾಜನು ಲೋಕವನ್ನು ಪಾಲಿಸುತ್ತಿದ್ದ. ಅನೇಕ ಸಾಮಂತ ರಾಜರು ಅವನಿಗೆ ಶರಣಾಗಿ ಅವನನ್ನು ಅನುಸರಿಸುತ್ತಾ, ಅವನ ಆಜ್ಞೆಗೆ ಕಾಯುತ್ತಾ, ಅವನ ಪರಿಪಾಲನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಅವನಿಗೆ ದೇವಕ, ಉಗ್ರಸೇನ ಎನ್ನುವ ಇಬ್ಬರು ಮಕ್ಕಳಿದ್ದರು. ಅವರು ಬೆಳೆದು ದೊಡ್ಡವರಾಗಿ ರಾಜ್ಯಾಧಿಪತ್ಯ ನೋಡಿಕೊಳ್ಳುವ ವಯಸ್ಕರಾದ ಮೇಲೆ ಅವರಿಗೆ ಲಗ್ನ ಮಾಡಿ ತಕ್ಕ ಜವಾಬ್ದಾರಿಯನ್ನು ರಾಜ ಅವರ ತಲೆಯ ಮೇಲೆ ಹೊರಿಸಿದ. ಅವರು ರಾಜ್ಯ ಪರಿಪಾಲನೆ ಮಾಡುತ್ತಾ ಎಷ್ಟೋ ಕಾಲ ಕಳೆದರು. ದೇವಕನಿಗೆ 7 ಜನ ಹೆಣ್ಣು ಮಕ್ಕಳು, ಉಗ್ರಸೇನನಿಗೆ 9 ಜನ ಗಂಡು ಮಕ್ಕಳೂ ಹುಟ್ಟಿದರು. ದೇವಕನ ಹಿರಿಯ ಮಗಳೇ ದೇವಕಿ, ಉಗ್ರಸೇನನ ಹಿರಿಯ ಮಗನೇ ಕಂಸ. ಈ ಇಬ್ಬರೂ ನಮ್ಮ ಕಥೆಗೆ ಪ್ರಧಾನವಾದವರು. ಪೂರ್ವದಲ್ಲಿ ಯಾದವರಾಜರೆಲ್ಲರಿಗೂ ಮಥುರಾ ಪಟ್ಟಣವೇ ರಾಜಧಾನಿಯಾಗಿತ್ತು. ಶೂರಸೇನ ದೇಶವನ್ನು ಪಾಲಿಸುತ್ತಿದ್ದ ದೇವಖದು ಎನ್ನುವ ರಾಜ ಕೂಡ ಮಥುರಾಪುರವನ್ನೇ ತನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದ. ಅವನಿಗೆ 10 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳೂ ಇದ್ದರು. ಅವರಲ್ಲಿ ಹಿರಿಯ ಮಗನೇ ವಸುದೇವ, ಹಿರಿಯ ಮಗಳೇ ಕುಂತಿ. ಹೀಗೆ ಅವರ ಕುಟುಂಬ ದಿನ ದಿನಕ್ಕೂ ಅಭಿವೃದ್ಧಿ ಹೊಂದುತ್ತಾ ಗಂಡು ಮಕ್ಕಳೂ ಹೆಣ್ಣು ಮಕ್ಕಳೂ ಬೆಳೆದು ದೊಡ್ಡವರಾಗುತ್ತಿದ್ದರು. ಕಾಲವು ತೀವ್ರಗತಿಯಲ್ಲಿ ಸುತ್ತಿಕೊಂಡು ಬಂದು ಕಾರ್ಯವನ್ನೂ ಕಾರಣವನ್ನೂ ಒಂದೆಡೆ ಕಟ್ಟಿಹಾಕಿತ್ತು. ಕಂಸನ ಚಿಕ್ಕಪ್ಪನಾದ ದೇವಕನ ಮಗಳು ದೇವಕಿಯನ್ನು ಶೂರಸೇನ ರಾಜನ ಮಗನಾದ ವಸುದೇವನಿಗೆ ಕೊಟ್ಟು ಮದುವೆ ಮಾಡಲು ಸರ್ವ ಸಿದ್ಧತೆಗಳನ್ನೂ ಮಾಡಿದರು. ಅತ್ಯಂತ ವೈಭವದಿಂದ ವಿವಾಹ ನೆರವೇರಿಸಿದರು. ರಾಜರು, ಸಾಮಂತರು, ಸರ್ವಾಧಿಕಾರಿಗಳು, ಪಂಡಿತೋತ್ತಮರು ಮದುವೆಗೆ ಕಿಕ್ಕಿರಿದು ನೆರೆದಿದ್ದರು. ಎಲ್ಲದರಲ್ಲೂ ಕಂಸ ಅತ್ಯಂತ ಶ್ರದ್ಧೆ ವಹಿಸಿ, ತನಗೆ ಸ್ವಂತ ಅಕ್ಕ ತಂಗಿಯರು ಇಲ್ಲದಿದ್ದರಿಂದ ಚಿಕ್ಕಪ್ಪನ ಮಗಳಾದ ದೇವಕಿಯನ್ನೇ ತನ್ನ ಸ್ವಂತ ಸೋದರಿಯಂತೆ ಭಾವಿಸಿ, ಅವಳಿಗೆ ಬೇಕಾದ ಸರ್ವ ಸಾಮಗ್ರಿಗಳನ್ನು, ಸಮಸ್ತ ಆಭರಣಗಳನ್ನು ತಾನೇ ಕೊಟ್ಟು ಕಣ್ಣುಗಳಿಗೆ ಹಬ್ಬವಾಗುವಂತೆ ಮದುವೆ ಮಾಡಿದ. 3ನೆಯ ದಿನ ಮಡಿಲು ತುಂಬಿ ಅತ್ತೆಯ ಮನೆಗೆ ಕಳಿಸುವಾಗ ತಾನೇ ರಥದ ಸಾರಥಿಯಾಗಿ ತಂಗಿಯನ್ನೂ ಭಾವನನ್ನೂ ರಥದಲ್ಲಿ ಕುಳ್ಳಿರಿಸಿಕೊಂಡು ಪುರದ ಬೀದಿಗಳಲ್ಲಿ ಮಹಾವೈಭವದಿಂದ ಹೋಗುತ್ತಿರುವಾಗ ಆಕಾಶದಲ್ಲಿ ಮಿಂಚಿನಂಥ ಕಣ್ಣು ಕೋರೈಸುವ ಪ್ರಕಾಶವೊಂದು ಕಾಣಿಸಿತು. ಜೊತೆಗೆ ಅದರಿಂದ ಒಂದು ದೊಡ್ಡ ಪ್ರಳಯ ರೂಪದ ಶಬ್ದ ಕೇಳಿಸಿತು. ಈ ಪ್ರಕಾಶವನ್ನೂ ಪ್ರಳಯ ಶಬ್ದವನ್ನೂ ನೋಡಿದ, ಕೇಳಿದ,
ಪ್ರಜೆಗಳು ರಾಜರು ಎಲ್ಲಿದ್ದವರು ಅಲ್ಲೇ ಸ್ತಂಭೀಭೂತರಾದರು. ವಾದ್ಯಗಳೆಲ್ಲ ನಿಂತು ಹೋದವು. ಪುರಬೀದಿಗಳೆಲ್ಲ ನಿಶ್ಶಬ್ದವಾಗಿದ್ದ ಆ ಸಮಯದಲ್ಲಿ ಆಕಾಶದಿಂದ, ಏ ಕಂಸ ಭೂಪಾಲ, ಮುಂದಿನ ಸಂಗತಿ ತಿಳಿಯದೆ ಮೂರ್ಖನಾದೆ. ಯಾವ ತಂಗಿಯನ್ನು ಪ್ರಾಣ ಸಮಾನವಾಗಿ ಪ್ರೇಮಿಸಿ ರಥದಲ್ಲಿ ಕೂರಿಸಿಕೊಂಡು ಅತ್ಯಂತ ವೈಭವದಿಂದ ರಥವನ್ನು ಓಡಿಸಿಕೊಂಡು ಹೋಗುತ್ತಿದ್ದೀಯೋ, ಆ ತಂಗಿಯ ಅಷ್ಟಮ ಗರ್ಭದಲ್ಲಿ ನಿನ್ನನ್ನು ಕೊಲ್ಲುವವನು ಹುಟ್ಟುವನು. ಮುಂದಿನ ಸಂಗತಿ ಯೋಚಿಸು ಎಂದು ಸ್ಪಷ್ಟವಾದ ಮಾತುಗಳು ಕೇಳಿಸಿತು. ನಂತರ ಪ್ರಕಾಶಮಾನವಾದ ಒಂದು ದಿವ್ಯ ರೂಪ ಕಾಣಿಸಿಕೊಂಡು ಅಂತರ್ಧಾನವಾಯಿತು. ಆ ಮಾತನ್ನು ಕೇಳಿದ ರಾಜರು ಪ್ರಜೆಗಳು ಭಯಭ್ರಾಂತರಾದರು. ಉಲ್ಲಾಸ ವೈಭವಗಳೆಲ್ಲ ಒಮ್ಮೆಲೇ ಮಾಯವಾದುವು. ರಥದಲ್ಲಿದ್ದ ಕಂಸನಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತಾಯಿತು. ತತ್ತರಿಸುತ್ತಾ ದಿಗ್ಭ್ರಾಂತನಾಗಿ ಕೈಯಲ್ಲಿದ್ದ ಕುದುರೆಗಳ ಲಗಾಮನ್ನು ಕೆಳಗೆ ಹಾಕಿದ. ಹೃದಯದಲ್ಲಿ ರೌದ್ರ ಉಕ್ಕಿತು. ಆಲೋಚನೆಗಳು ಅತಿ ವೇಗದಿಂದ ವಿಕಾರ ಸ್ವರೂಪ ತಾಳಿತು. ಕಡೆಗೊಂದು ನಿರ್ಣಯಕ್ಕೆ ಬಂದು, ತಂಗಿ ಇದ್ದರಲ್ಲವೇ, ಆಕೆಯ ಗರ್ಭದಲ್ಲಿ ನನ್ನನ್ನು ಕೊಲ್ಲುವವನು ಹುಟ್ಟುವುದು, ಅವಳನ್ನೇ ಇಲ್ಲದಂತೆ ಮಾಡಿದರೆ ಆ ಹಂತಕ ಹುಟ್ಟುವುದೇ ಇಲ್ಲ ಅಲ್ಲವೇ ಎಂದುಕೊಂಡು ಹಿಂದೆ ಕುಳಿತಿದ್ದ ತಂಗಿಯ ಕುರುಳು ಹಿಡಿದು ಮುಂದಕ್ಕೆಳೆದು ಖಡ್ಗವನ್ನು ಕೈಗೆತ್ತಿಕೊಂಡ. ಆ ಘೋರ ದೃಶ್ಯವನ್ನು ನೋಡುವುದಕ್ಕೆ ಎಂಥವರಿಗೂ ಮನಸ್ಸೊಪ್ಪಲಿಲ್ಲ. ಪ್ರಾಣ ಸಮಾನವಾಗಿ ಪ್ರೇಮಿಸಿ ಎಲ್ಲ ವೈಭವಗಳನ್ನೂ ತಾನೇ ಕೈಯಾರ ಮಾಡಿ ಕೊನೆಗೆ ತನ್ನ ಕೈಯಿಂದಲೇ ಕೊಲ್ಲುವುದು ವಿಪರ್ಯಾಸವಾಗಿಯೂ ವಿಚಿತ್ರವಾಗಿಯೂ ಘೋರವಾಗಿಯೂ ಕಂಡಿತು. ಆದರೆ ಯಾರೂ ಏನೂ ಮಾಡದಾದರು. ಇಷ್ಟರಲ್ಲಿ ದೇವಕೀನಾಥನಾದ ವಸುದೇವ ಭಾವನ ಕೈ ಹಿಡಿದು, ಭಾವ, ಅಶರೀರ ವಾಣಿ ಆಡಿದ ಮಾತುಗಳನ್ನು ನಾನೂ ಕೂಡ ಕೇಳಿದೆನಲ್ಲವೇ. ನಿನ್ನ ಕೇಡು ನಮಗಾದರೂ ಇಷ್ಟವಾದೀತೆ. ನಿರಂತರವೂ ನಿನ್ನ ಕ್ಷೇಮವನ್ನೇ ಆಶಿಸುವ ನಾವು ನಿನಗೆಂದಿಗೂ ಕೇಡನ್ನು ಕೋರೆವು. ಈ ಮಂಗಳ ಸಮಯದಲ್ಲಿ ಅಮಂಗಳ ಕೃತ್ಯ ಮಾಡುವುದು ನಿನ್ನಂಥ ಸೋದರನಿಗೆ ನ್ಯಾಯವಲ್ಲ. ನಿನ್ನ ತಂಗಿಯನ್ನು ಬಿಡು. ಅವಳಿಂದ ಹುಟ್ಟುವ ಮಕ್ಕಳಿಂದ ನಿನಗೆ ಅಂಥ ಪ್ರಮಾದ ಸಂಭವಿಸುವುದೆಂದು ಅಶರೀರ ವಾಣಿಯು ಹೇಳಿದ ಮಾತಿನಲ್ಲಿ ನಿನಗಷ್ಟು ವಿಶ್ವಾಸವಿದ್ದರೆ ಹುಟ್ಟಿದ ಪ್ರತಿ ಒಂದು ಮಗುವನ್ನೂ ನಿನಗೊಪ್ಪಿಸುವೆನು. ಇದು ನನ್ನ ಪ್ರಮಾಣ. ಈ ವಚನ ಕೊಟ್ಟ ಮೇಲೂ ನೀನು ಅವಳ ಪ್ರಾಣ ತೆಗೆಯುವುದು ನಿನಗೂ ರಾಜ್ಯಕ್ಕೂ ಕ್ಷೇಮವಲ್ಲ ಎಂದು ಪ್ರಾರ್ಥಿಸಿದ. ಅವನು ಹೇಳಿದ್ದು ಕಂಸನಿಗೆ ಸತ್ಯವೆನಿಸಿ ತೃಪ್ತಿ ಹೊಂದಿ ದೇವಕಿಯನ್ನು ಬಿಟ್ಟು, ಭಾವ, ನಿನ್ನ ವಾಗ್ದಾನದಂತೆ ನಡೆಯುವುದನ್ನು ಮರೆತೀಯೇ ಎಂದು ಹೇಳಿ ರಥ ನಡೆಸಲು ತನ್ನ ಸೋದರನನ್ನು ನೇಮಿಸಿ ತಾನು ಅರಮನೆಗೆ ಹಿಂತಿರುಗಿದ. ಹಿಂತಿರುಗಿ ಹೋದನೇನೋ ನಿಜ. ಆದರೆ ಒಂದು ಕಡೆ ತನ್ನ ಪ್ರಾಣದ ಆಸೆ, ಇನ್ನೊಂದು ಕಡೆ ತನ್ನ ಸೋದರಿಯ ಮೇಲಿನ ಪ್ರೇಮ, ಯಾವುದನ್ನೂ ಬಿಡಲು ಸಾಧ್ಯವಿಲ್ಲದೆ ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗಿದ್ದನಾದರೂ ಬೆಂಕಿಯಲ್ಲಿ ಬೇಯುವವನಂತಿತ್ತು ಅವನ ಸ್ಥಿತಿ. ಆಹಾರ ನಿದ್ರೆಗಳು ದಿನ ದಿನಕ್ಕೂ ಕಡಿಮೆಯಾಗುತ್ತಾ ಬಂತು. ನಿರಂತರವೂ ಸಾವಿನ ಚಿಂತೆಯಲ್ಲಿ ಮುಳುಗಿಹೋದ. ಹೀಗೆ ಒಂದು ಸಂವತ್ಸರ ಕಳೆಯಿತು. ಭಾವ ಮೈದುನರ ನಡುವೆ ಉತ್ತರ ಪ್ರತ್ಯುತ್ತರಗಳು ನಡೆಯುತ್ತಲೇ ಇದ್ದುವು. ಕಡೆಗೆ ದೇವಕಿಗೆ ನವಮಾಸಗಳು ತುಂಬಿ ಗಂಡು ಶಿಶು ಹಡೆದಳು. ಕಂಸನಿಗೆ ಮಾತು ಕೊಟ್ಟಿದ್ದರಿಂದಲ್ಲವೇ ನಿನ್ನ ಪ್ರಾಣವನ್ನು ನಾನು ಉಳಿಸಿಕೊಂಡದ್ದು ಎಂದು ದೇವಕೀ ದೇವಿಗೆ ಹೇಳಿ ವಸುದೇವ ಆ ಹಸುಗೂಸನ್ನು ಬೆಚ್ಚನೆಯ ಬಟ್ಟೆಯಲ್ಲಿ ಸುತ್ತಿಕೊಂಡು ಹೋಗಿ ಕೊಟ್ಟ ಮಾತಿನ ಪ್ರಕಾರ ಕಂಸನಿಗೆ ಒಪ್ಪಿಸಿದ. ಕಂಸ ಆ ಹಸುಗೂಸನ್ನು ಕೊಲ್ಲಲು ಮನಸ್ಸಾಗದೆ ಮಾತಿನಂತೆ ವಸುದೇವ ನಡೆದಿದ್ದಾನೆಂದು ಅವನ ಸತ್ಯವ್ರತಕ್ಕೆ ಸಂತೋಷಪಟ್ಟು, ಭಾವ, ಈ ಶಿಶುವಿನಿಂದ ನನಗೆ ಯಾವ ಕೇಡೂ ಇಲ್ಲ. ಅಶರೀರ ವಾಣಿ ಅಷ್ಟಮ ಗರ್ಭವೆಂದು ಹೇಳಿದೆಯಾದ್ದರಿಂದ ಈ ಶಿಶುವನ್ನು ನೀನೇ ತೆಗೆದುಕೊಂಡು ಹೋಗು ಎಂದು ಆ ಶಿಶುವನ್ನು ಅವನಿಗೇ ಕೊಟ್ಟು ಕಳುಹಿಸಿದ. ವಸುದೇವ ಸಂತೋಷಗೊಂಡು ತಿರುಗಿ ಆ ಶಿಶುವನ್ನು ದೇವಕಿಗೆ ಒಪ್ಪಿಸಲು, ಏನೇ ಆಗಲಿ ಚೊಚ್ಚಲು ಮಗುವನ್ನು ಅಂತೂ ಇಂತೂ ದಕ್ಕಿಸಿಕೊಂಡೆನಲ್ಲ ಎಂದು ಅವಳು ದೈವವನ್ನು ಅನೇಕ ಬಗೆಯಾಗಿ ಕೊಂಡಾಡುತ್ತಾ ಹೇಳಲಾರದಷ್ಟು ಆನಂದ ಅನುಭವಿಸುತ್ತಿದ್ದಳು. ಹೀಗಿರುವಲ್ಲಿ
ಎರಡನೇ ಗರ್ಭ ಪ್ರಾರಂಭವಾಯಿತು. ಆ ದಂಪತಿಗಳಿಗೆ ಮಕ್ಕಳು ಬೇಕೆನ್ನುವ ಆಸೆ ಒಂದು ಕಡೆ ಇದ್ದರೂ ಹುಟ್ಟಿದ ಮಗು ದಕ್ಕುವುದೋ ಇಲ್ಲವೋ ಎನ್ನುವ ಭೀತಿ ಮತ್ತೊಂದು ಕಡೆ ಅವರನ್ನು ಬಾಧಿಸುತ್ತಲೇ ಇತ್ತು. ಇಷ್ಟರಲ್ಲಿ ತ್ರಿಲೋಕ ಸಂಚಾರಿಯಾದ ನಾರದ ತಿರುಗುತ್ತಾ ಒಮ್ಮೆ ಕಂಸನ ಬಳಿಗೆ ಬಂದ. ಅವನೊಂದಿಗೆ ಕ್ಷೇಮ ಸಮಾಚಾರವನ್ನೂ ರಾಜ್ಯದ ಸ್ಥಿತಿಗಳನ್ನೂ ವಿಚಾರಿಸುತ್ತಾ ಮಧ್ಯೆ ಒಂದು ಸಂದರ್ಭದಲ್ಲಿ, ಯಾದವರೆಲ್ಲರೂ ದೇವತೆಗಳು, ನೀನು ಕಾಲನೇಮಿ ಎನ್ನುವ ಅಸುರನ ಅಂಶದಿಂದ ಹುಟ್ಟಿದವನು. ಈ ಯಾದವರೆಲ್ಲರಿಗೂ ದೇವಕೀ ದೇವಿಯ ಅಷ್ಟಮ ಗರ್ಭದಲ್ಲಿ ಹುಟ್ಟುವ ಮಗನಿಂದಲೇ ಅಂತ್ಯ ಸಂಭವಿಸುವುದು. ಆ ಬಾಲಕನಿಂದಲೇ ನೀನೂ ಮರಣ ಹೊಂದುವೆ ಎಂದು ಹೇಳಿ ಉರಿಯುವ ಬೆಂಕಿಗೆ ಎಣ್ಣೆ ಹುಯ್ದಂತೆ ಕ್ರೋಧವನ್ನು ಮತ್ತಷ್ಟು ಉದ್ರೇಕಗೊಳಿಸಿದ. ಅಷ್ಟಕ್ಕೆ ಸುಮ್ಮನಾಗದೆ ಹೊರಡುವಾಗ ಕಂಸನನ್ನು ಕುರಿತು, ಕಂಸ, ಒಂದೊಂದು ದಿನ ಕಳೆದುದನ್ನೂ ಒಂದೊಂದು ಯುಗವೆಂದು ಭಾವಿಸು, ಎಂದು ಮರಣವೋ ಎನ್ನುವುದು ಮರೆಯದಿರು ಎಂದು ಸಹ ಎಚ್ಚರಿಸಿದ. ಇದರಿಂದ ಕಂಸ ಮತ್ತಷ್ಟು ಕಂಗಾಲಾಗಿ, ಈ ಹುಟ್ಟಿರುವ ಮಕ್ಕಳಲ್ಲಿಯೂ ಯಾರಾದರೂ ತನ್ನನ್ನು ಕೊಲ್ಲುವವರಿದ್ದಾರೋ ಏನೋ ಎಂದು ಶಂಕಿಸಿ ವಸುದೇವನಿಗೆ ಹೇಳಿಕಳುಹಿಸಿದ. ವಸುದೇವ ಮತ್ತೇನು ಗಂಡಾಂತರ ಬಂದಿತೋ ಎಂದು ಭಯಪಡುತ್ತಾ ಕಂಸನೆದುರು ಬಂದು ನಿಂತ. ಕಂಸ ಅತಿ ಉಗ್ರನಾಗಿ ಕೆಂಗಣ್ಣು ಮಾಡಿಕೊಂಡು ಗರ್ಜಿಸುತ್ತಾ, ಈಗ ನಿನಗೆ ಎಷ್ಟು ಮಂದಿ ಮಕ್ಕಳು ಎಂದು ಪ್ರಶ್ನಿಸಿದ. ವಸುದೇವನಿಗೆ ಹೇಳಲು ಬಾಯಿ ಬರದೆ, ಹೇಳಿದರೆ ಏನು ಆಗುವುದೋ ಎನ್ನುವ ಭಯ ಹೇಳಲು ಅಡ್ಡಿಪಡಿಸುತ್ತಿರಲು, ತುಟಿ ಅದುರುತ್ತಿರಲು, ಈಗ 6 ಮಕ್ಕಳಿದ್ದಾರೆ ಎಂದು ಹೇಳಲಾರದೇ ಹೇಳಿದ. ಹಾಗಾದರೆ ಆ 6 ಮಕ್ಕಳನ್ನು ನಾಳೆ ಬೆಳಗಾದೊಡನೆ ನನಗೆ ತಂದೊಪ್ಪಿಸು ಎಂದು ಕಂಸ ಆಜ್ಞಾಪಿಸಿದ. ವಸುದೇವ ಮರು ಮಾತನಾಡದೆ, ಕೊಟ್ಟ ಮಾತನ್ನು ಮೀರಲಾರದೆ, ಪುತ್ರ ಪ್ರೇಮವನ್ನು ಮರೆಯಲಾರದೆ ಜೀವಚ್ಛವದಂತೆ ತೂರಾಡುತ್ತಾ ದೇವಕೀದೇವಿಯ ಬಳಿಗೆ ಹೇಗೋ ನಡೆದು ಬಂದು ಅವಳಿಗೆ ನಡೆದ ವಿಷಯವನ್ನು ತಿಳಿಸಿದ. ಅವಳು ಆ 6 ಮಂದಿ ಮಕ್ಕಳನ್ನೂ ಎದೆಗೆ ಅವುಚಿಕೊಂಡು ಎಷ್ಟು ಬಾಧೆ ಪಟ್ಟಳೋ ಅದು ವರ್ಣನಾತೀತ, ಊಹಾತೀತ. ಮಹಾರಾಜ, ಕಂಸ ತನ್ನ ಒಂದು ಪ್ರಾಣಕ್ಕಾಗಿ ಇಷ್ಟೊಂದು ನಿರಪರಾಧಿಗಳ ಪ್ರಾಣಗಳನ್ನು ತೆಗೆಯುವುದು ಎಂಥ ಪಾತಕವೋ ನೀನೇ ಯೋಚಿಸು. ಆದರೆ ಭಗವತ್ಲೀಲೆ ಅರ್ಥವಾಗುವುದಿಲ್ಲ. ಬಾಹ್ಯ ದೃಷ್ಟಿಯಲ್ಲಿ ಚಿಕ್ಕ ಮಕ್ಕಳ ಪ್ರಾಣಗಳನ್ನು ತೆಗೆದನೆಂದು ಭಾವಿಸಬಹುದು. ಅಂತರಾರ್ಥದಲ್ಲಿ ಅವರ ಶಾಪ ಪಾಪಗಳು ನಿವಾರಣೆಯಾಗಿ ಉತ್ತಮ ಜನ್ಮ ಬರಬಹುದು. ಅವರ ಪೂರ್ವ ಜನ್ಮ ರಹಸ್ಯವೇನೋ, ಮುಂದೆ ಬರುವ ಜನ್ಮದ ಪವಿತ್ರತೆಯೇನೋ ಯಾರಿಗೆ ಗೊತ್ತು? ಲೋಕದ ಜನರು ಈ ಎರಡರ ಮಧ್ಯದ ಕಣ್ಣಿಗೆ ಕಾಣುವುದನ್ನು ಮಾತ್ರ ವಿಚಾರ ಮಾಡುವರು. ಆದರೆ ಲೋಕೇಶ ಹಾಗಲ್ಲ ಅಲ್ಲವೇ? ಅವನು ತ್ರಿಕಾಲ ತ್ರಿಗುಣಗಳ ದೃಷ್ಟಿಯಿಂದ ಯೋಚಿಸುವನು, ಆಶಿಸುವನು. ನಮಗಿಂತಲೂ ಮಾಧವನಿಗೇ ದಯೆ ಅಧಿಕ ಎಂದು ತಿಳಿ. ನಮ್ಮ ವಿಷಯ ನಮಗಿಂತ ಮಾಧವನಿಗೇ ಚೆನ್ನಾಗಿ ತಿಳಿದಿದೆಯಾದ್ದರಿಂದ ಎಲ್ಲವೂ ಭಗವದಿಚ್ಛೆ ಎಂದು ನಿಶ್ಚಿಂತೆಯಿಂದ ದೈವ ಚಿಂತನೆ ಮಾಡುವುದು ಉತ್ತಮೋತ್ತಮವಾದುದು. ಮಹಾರಾಜ, ಮಾರನೇ ದಿನ ಸೂರ್ಯೋದಯವಾದೊಡನೆ ವಸುದೇವ 6 ಮಂದಿ ಮಕ್ಕಳನ್ನು ಬಿಡಲಾರದೆ ಒಪ್ಪಿಸಲಾರದೆ ಪರಿಚಾರಕರನ್ನು ಜೊತೆಯಲ್ಲಿಟ್ಟುಕೊಂಡು ಬಂದು ಕಣ್ಣುಗಳನ್ನು ಮುಚ್ಚಿಕೊಂಡು ಮಕ್ಕಳನ್ನು ಕಂಸನಿಗೆ ಒಪ್ಪಿಸಿ ಗೊಳ್ಳೆಂದು ಅಳಲಾರಂಭಿಸಿದ. ಸ್ವಾರ್ಥಪರನಾದ ಕಂಸ ನಿರ್ದಾಕ್ಷಿಣ್ಯವಾಗಿ ಆ ಹಸುಳೆಗಳ ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದ. ಒಂದೊಂದು ಸಾರಿ ನೆಲಕ್ಕೆ ಬಡಿದಾಗಲೂ ಅವುಗಳ ರೂಪ ಬದಲಾಯಿಸುತ್ತಿತ್ತು. ಏನು ಮಾಡುವುದಕ್ಕೂ ಸಾಧ್ಯವಿಲ್ಲದೆ ವಸುದೇವನು ಭಾರವಾದ ಹೃದಯದಿಂದ ತನ್ನ ವಿಧಿಯನ್ನು ಬೈಯುತ್ತಾ ಯಾವ ಪಾಪದ ಫಲವೋ ಎಂದುಕೊಂಡು ಮನೆ ಸೇರಿದ. ಈ ಪುತ್ರ ಶೋಕದಿಂದ ದೇವಕಿ ವಸುದೇವರು ಕ್ಷಣ ಕ್ಷಣವೂ ಸವೆಯತೊಡಗಿದರು. ಅವರ ಜೀವಿತವೇ ಅವರಿಗೆ ಭಾರವಾಯಿತು. ದೈವೇಚ್ಛೆ, ಆಯಸ್ಸು ಇರುವವರಿಗೂ ಬದುಕದೆ ವಿಧಿಯಿಲ್ಲ ಎಂದು ಮೊಂಡು ಜೀವಿಗಳಾಗಿ ಕಣ್ಣೀರಿನಿಂದ ತಮ್ಮ ಕಾಯಗಳನ್ನು ಕರಗಿಸಿಕೊಳ್ಳುತ್ತಿದ್ದರು. ಹೀಗಿರುವಲ್ಲಿ 7ನೇ ಗರ್ಭ ತನ್ನಷ್ಟಕ್ಕೇ ಮಾಯವಾಯಿತು. ಕಂಸನಿಗೆ ಏನು ಹೇಳಬೇಕೆನ್ನುವುದೇ ಅವರಿಗೆ ತೋಚಲಿಲ್ಲ. ಈ ವಿಷಯವನ್ನು ಹೇಗೋ ಅವನಿಗೆ ತಿಳಿಸಿದರು.
ತಂಗಿ ಮತ್ತು ಭಾವ ಏನೋ ಮೋಸ ಮಾಡಿದ್ದಾರೆಂದು ಕಂಸ ಅನುಮಾನಿಸಿ ಆ ದಿನದಿಂದ ಅವರಿಬ್ಬರನ್ನು ಭದ್ರವಾದ ಕಾವಲು ಹಾಕಿ ಕಾರಾಗೃಹದಲ್ಲಿರಿಸಿದ. ಮಕ್ಕಳ ಸಾವಿನ ದುಃಖದಿಂದ ಸೊರಗಿದ ವಸುದೇವ ದೇವಕಿಯರಿಗೆ ಕಾರಾಗೃಹವಾಸ ಮತ್ತೊಂದು ಬಾಧೆಯಾಗಿ ಪರಿಣಮಿಸಿತು. ಜೈ ಸಾಯಿರಾಮ್.